ಹಲೋ ನಮಸ್ತಿಲ್ರಿಗೂ ಇವತ್ತಿನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ನೀವು ಇಲ್ಲಿ ತನಕ ಮಾಡಿರದಂತಹ ತಿಂದಿರದಂತಹ ಒಂದು ವಿಶೇಷವಾಗಿರುವಂತಹ ಪಾಲಕ್ ಸೊಪ್ಪಿನ ನೀರ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ತಿನ್ನೋದಕ್ಕೆ ತುಂಬ ರುಚಿ ಕೂಡ ಬಟ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ ಇದು ತುಂಬ ಒಳ್ಳೆಯದು ರೆಸಿಪಿನ ಸರಿ ನೋಡಿ ಟ್ರೈ ಮಾಡಿ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರಲ್ವಾ ನೋಡಿ ಪಾಲಕ್ ಸೊಪ್ಪಿನ ನೀರು ದೋಸೆ ಮಾಡಲಿಕ್ಕೆ ನಾನು ನಿನ್ನೆ ರಾತ್ರಿ ಒಂದು ಎರಡು ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಅಂದರೆ ದೋಸೆ ರೈಸನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ ಇವಾಗ ನೀಟಾಗಿ ಅಂದರೆ ಬೆಳಗ್ಗೆ ಮಾಡೋ ಟೈಮಲ್ಲಿ ನೀಟಾಗಿ ತೊಳೆದುಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ದೋಸೆ ಮಾಡೋಕ್ಕಿಂತ ಆರು ಗಂಟೆ ಮುಂಚೆ ನೀವು ರೈಸನ್ನು ನೀರಲ್ಲಿ ನೆನೆ ಹಾಕಿ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಸ್ಟವ್ ಮೇಲೆ ಅದಾದ ನಂತರ ಈ ಪಾಲಕ್ ಸೊಪ್ಪಿದೆಯಲ್ವ ಇದೆಯಲ್ವಾ ಫ್ರೆಶ್ ಆಗಿರುವಂಥ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ ಅದನ್ನ ಒಂಚೂರು ತೊಳೆದ್ಬಿಟ್ಟು ಫಸ್ಟು ತೊಳ್ಕೊಳ್ಳಿ ನೀಟಾಗಿ ಆರಿಸ್ಬಿಟ್ಟು ತೊಳ್ಕೊಳ್ಳಿ ತೊಳೆದಾದ ನಂತರ ಅದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದ ನಂತರ ಈ ನೀರು ಕುದೀತಾ ಇರುತ್ತಲ್ವ ನೀರು ಕುದೀತಾ ಇರುವಾಗ ಈ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕೊಳ್ಳಿ ಯಾಕಂತಂದರೆ ಒಂಚೂರು ನಾವು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಬೇಕು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಜಸ್ಟ್ ಈ ಬಿಸಿ ನೀರಿಗೆ ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಪಾಲಕ್ ಸೊಪ್ಪು ಬೇಯುತ್ತೆ ಅದಾದ ನಂತರ ಆ ನೀರನ್ನು ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ಫಿಲ್ಟರ್ ಮಾಡಿಕೊಂಡು ತೆಗೆದಬೇಡಿ ಒಂದು ಸ್ವಲ್ಪ ಮೇಲ್ಗಡೆಯಿಂದ ತನ್ನೀರನ್ನು ಹಾಕ್ಕೊಂಡು ಇದನ್ನ ತನ್ನಾಗಿ ಮಾಡ್ಕೋಬೋದು ಮತ್ತು ಕಲ್ಲರ್ ಕೂಡ ಉಳಿಯುತ್ತದೆ ಹಾಗೆಯೇ ಇವಾಗ ತೊಳೆದಿಟ್ಟಿರುವಂಥ ಅಂದರೆ ನೆನೆಸಿ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಒಂದು ಮಿಕ್ಸಿಗೆ ಹಾಕ್ಕೊತಾ ಇದ್ದೇನೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಬೇಯಿಸಿರೋ ಪಾಲಕ್ ಸೊಪ್ಪನ್ನು ಹಾಕೊಳ್ಳಿ ನೀರನ್ನು ಬಸಿದ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೇನೆ ರುಬ್ಕೊಳ್ಳುವಾಗ ನಾನು ಆ್ಯಕ್ಚುಲಿ ಎರಡು ಲೋಟ ರೈಸ್ ಹಾಕಿದ್ದೇನೆ ರುಬ್ಕೊಳ್ಳುವಾಗ ಒಂದು ಲೋಟ ನೀರು ಹಾಕಿದರೆ ಸಾಕು ಚೆನ್ನಾಗಿ ನುಣ್ಣಾಗಿ ಅಂದರೆ ತರಿತರಿ ಇರಬಾರ್ದು ಒಂದು ಚೂರು ಕೈಯಲ್ಲಿ ಈ ಥರ ಮಾಡುವಾಗ ನೈಸಾಗಿ ಬರಬೇಕು ಎಷ್ಟು ನೈಸಾಗಿ ರುಬ್ಕೊತೀವೋ ನೀರು ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೇನೆ ನೀರಿನ ಮೆಷರ್ಮೆಂಟ್ ಹೇಳ್ತೀನಿ ಎರಡು ಲೋಟದಷ್ಟು ರೈಸ್ ಹಾಕಿದ್ದೀವಲ್ವ ಆಗಿ ರುಬ್ಬೋದಿಕ್ಕೆ ಮತ್ತು ಕಲಿಸ್ಕೊಳ್ಳೋದಕ್ಕೆ ನಾಲ್ಕು ಲೋಟ ನೀರು ಬೇಕಾಗುತ್ತೆ ಒಂದು ಲೋಟ ರುಬ್ಬುವಾಗ ಹಾಕ್ಕೊಂಡಿದ್ದೇನೆ ಇನ್ನು ಮೂರು ಲೋಟ ನೀರು ನಾನು ಆಮೇಲೆ ಹಾಕೊಂಡಿದ್ದೇನೆ ಎಕ್ಸಾಕ್ಟಾಗಿ ನಾವು ರೈಸ್ ಎಷ್ಟು ತೊಗೊತೀವೋ ಅದರ ಡಬಲ್ ನೀರನ್ನು ಹಾಕೊಂಡ್ರೆ ಸಾಕು ಈಗ ಇದಕ್ಕೆ ಇನ್ನೊಂದು ನಾನು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಅದು ಏನು ಅಂತಂದರೆ ಕೋಕೋನಟ್ ಆಯಿಲ್ ಕುಕ್ಕಿಂಗ್ ಮಾಡ್ತೀವಲ್ವ ಆ ಕೋಕೋನಟ್ ಆಯಿಲ್ ಏನಂತಂದರೆ ನೀವು ಬೇರೆ ಅಡುಗೆಯನ್ನು ಬೇಕಾದರೆ ಒಂದೆರಡು ಚಮಚದಷ್ಟು ಹಿಟ್ಟಿಗೆ ಸೇರಿಸ್ಕೊಳ್ಳಿ ಇದು ಯಾಕೆ ಅಂತಂದರೆ ನೀರು ದೋಸೆ ಪರ್ಫೆಕ್ಟಾಗಿ ತುಂಬಾ ಸಾಫ್ಟಾಗಿ ಒಂಚೂರು ಕಟ್ಟಾಗದಾಗೆ ಬರುತ್ತೆ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಈಗ ಕಾವಲಿಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಆಯಿಲನ್ನು ಸವೆತ್ಕೊಂಡೆ ನಾವು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀರು ದೋಸೆನ ಹಾಕೋಬೇಕಾಗುತ್ತೆ ನೀರು ದೋಸೆ ಕರೆಕ್ಟಾಗಿ ಹಾಕುವಂಥ ಮೆಥಡನ್ನು ನಾನು ತುಂಬ ವೀಡಿಯೋಗಳಲ್ಲಿ ಹಾಕಿದ್ದೇನೆ ಅದಾದ ನಂತರ ಅಂದರೆ ಮುಚ್ಚಿಟ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಸಾಕು ದೋಸೆ ಚೆನ್ನಾಗಿ ಬೆಂದಿರುತ್ತೆ ಕಾ ಸಾರಿ ಕಾದಿರುತ್ತೆ ನೋಡಿ ಪರ್ಫೆಕ್ಟಾಗಿರುವಂತಹ ತುಂಬಾ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂಥ ಪಾಲಕ್ ಸೊಪ್ಪಿನ ನೀರು ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನ ನೀವು ತೆಗ್ದ ಕೂಡಲೇ ಫೋಲ್ಡ್ ಮಾಡಿ ಹಾಕೋದಲ್ಲ ಒಂದು ತಟ್ಟೆ ಮೇಲೆ ಹರಡಿ ಸ್ವಲ್ಪ ಹೊತ್ತು ಇಡಬೇಕು ಯಾಕಂತಂದರೆ ನಾವು ಫೋಲ್ಡ್ ಮಾಡಿ ಅನಂತರ ಓಪನ್ ಮಾಡಿದಾಗ ಪೇಪರ್ ಥರ ಕೈಯಲ್ಲೇ ನಮಗೆ ನೀಟಾಗಿ ಅದನ್ನ ಬಿಡ್ಸೋಕ್ಕೆ ಬರುತ್ತೆ ಇಲ್ಲದಿದ್ದರೆ ಒಂದಕ್ಕೊಂದು ಅಂಟು ಅಂಟ್ಕೊಂಡಿರುತ್ತೆ ಇವಾಗ ನಾನು ತೋರಿಸ್ತೀನಿ ನಾನು ಈ ಥರ ಮಾಡಿರೋದ್ರಿಂದ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸೂಪರಾಗಿ ಅದನ್ನ ಎಳೆ ಎಳೆಯಾಗಿ ಬಿಡಿಸಕ್ಕೆ ಬರುತ್ತೆ ಅಂತ ನೋಡಿ ಎಷ್ಟು ಒಂಚೂರು ಕಟ್ ಕೂಡ ಆಗಿಲ್ಲ ಈ ನಾನು ಆಯಿಲ್ ಆಯಿಲನ್ನು ಹಿಟ್ಟಿಗೆ ಸೇರಿಸುವಂಥ ಟಿಪ್ಸನ್ನು ಹೇಳಿದ್ದೀನಲ್ಲ ಅದರಿಂದ ಏನಾಗುತ್ತೆ ಅಂತಂದರೆ ಹಿಟ್ಟು ಸ್ಟಿಕ್ಕಿ ಆಗುತ್ತೆ ಆದ್ದರಿಂದ ನಿಮಗೆ ನೀರು ದೋಸೆ ಕಟ್ ಆಗಲ್ಲ ಹಾಕೋದಿಕ್ಕೂ ಈಸಿ ನಿಮಗೆ ದೋಸೆ ಮಾಡೋದಕ್ಕೂ ಈಸಿ ಆಮೇಲೆ ಅದನ್ನ ರೆಡಿ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ ಇಷ್ಟೇ ನೋಡಿ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ